ನಾವು ಟಿವಿ ಒಳಗಡೆ ಹೋದಾಗ ಫೀಲ್ ಸಿಗೋದೇ ಯಾವ್ದೋ ದೊಡ್ಡ ಕಾಣದ ಒಂದು ಅರಮನೆ ಒಳಗೆ ಬಂದ ಹಾಗೆ ಫೀಲಿಂಗ್ ಸಿಕ್ತು ಆಕ್ಚುಲಿ ತುಂಬಾ ಖುಷಿ ಆಯ್ತು ಅದ್ರ ಪಕ್ಕದಲ್ಲೇ ನರಕ ಅದು ಅದೇ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ಏನು ಇಲ್ಲದೆ ಇದ್ದ ಬರೀ ಚಾಪೆ ಈ ರೀತಿ ಅಲ್ಲೊಂದು ಸೆಟ್ ಅಪ್ ದಿನ ಶುಭೋದಯ ಸ್ವರ್ಗವಾಸಿಗಳೇ ಅಂತಾರೆ ನರಕವಾಸಿಗಳ ಮಾತನ್ನು ತಗೊಳ್ಳದೇ ಇಲ್ಲ ಕನ್ಸಿಡರೇ ಮಾಡಲ್ಲ ಅವಾಗ ಒಂದು ಫ್ಲಾಶ್ ಆಯ್ತು ಓ ಇವರು ತುಂಬಾನೇ ಸೀರಿಯಸ್ ಆಗಿ ಇದನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ನರಕ ಅಂದ್ರೆ ರಿಯಲ್ ನರಕ ಏನೋ ತುಂಬಾ ಪಾಪ ಮಾಡಿ ಬಂದಿರೋರು ತರ ಅನ್ನೋದು ಅಲ್ಲಿ ಕ್ಲಾರಿಟಿ ಸಿಕ್ ಮನೆ ಒಳಗಡೆ ಹೋದಾಗ ಅಂದ್ರೆ ನಮ್ಗೆಲ್ಲ ಹೊರಗಡೆ ಎಷ್ಟು ತೋರಿಸ್ತಿರ್ತಾರೆ ಅಂದ್ರೆ ಜಸ್ಟ್ ಎಂಟ್ರಿ ಆಗ್ತಿರಿ ಮನೆದೊಂದು ನೋಡಿದಾಗ ಎಕ್ಸ್ಪ್ರೆಷನ್ ನಿಮ್ದೊಂದಿರುತ್ತೆ ಅದ್ ಬಿಟ್ಟು ನಮ್ಗೆ ಇನ್ನೇನು ಗೊತ್ತಿರಲ್ಲ ಜಸ್ಟ್ ಒನ್ ಅವರ್ ಅಲ್ಲಿ ಏನ್ ಮ್ಯಾಕ್ಸಿಮಮ್ ನೋಡ್ಬೋದು ಅಷ್ಟೇ ನೋಡ್ತೀವಿ ಬಟ್ ನಿಮಗೆ ಒಳಗಡೆ ಎಂಟ್ರಿ ಕೊಟ್ಟಾಗ ನಿಮ್ ಫೀಲಿಂಗ್ ಇತ್ತು ಓ ನಿಜವಾಗ್ಲು ನಾವು ಟಿವಿ ನೋಡೋದು ಬೇರೆನೆ ಆಕ್ಚುಲಿ ಅದ್ರ ಒಳಗಡೆ ಹೋದಾಗ ಆ ಫೀಲ್ ಸಿಗೋದೇ ಬೇರೆ ಆ ಸೆಟ್ಟಿಂಗ್ಸ್ ಆಗ್ಬೋದು ಆ ಲೈಟಿಂಗ್ಸ್ ಆಗ್ಬೋದು ಒಂದು ಯಾವ್ದೋ ದೊಡ್ಡ ಕಾಣದ ಒಂದು ಅರಮನೆ ಒಳಗೆ ಬಂದ ಹಾಗೆ ಫೀಲಿಂಗ್ ಸಿಕ್ತು ಆಕ್ಚುಲಿ ಅಲ್ಲೇ ಮಲಗ್ತಿವ ಓ ಈ ಬೆಡ್ರೂಮ್ ಇದು ಅಡಿಗೆ ಮನೆ ಇದಾ ಡೈನಿಂಗ್ ಟೇಬಲ್ ನಾವು ಇರ್ತೀವ ನೂರ್ ದಿನ ತುಂಬಾ ಖುಷಿ ಆಯ್ತು ಪಕ್ಕದಲ್ಲೇ ಓಕೆ ಅದನ್ನು ಅದೇ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ಏನು ಇಲ್ಲದೆ ಬರೀ ಚಾಪೆ ಈ ರೀತಿಯಾದಂತಹ ಅಲ್ಲೊಂದು ಸೆಟ್ ಅಪ್ ನಿಜವೂ ತುಂಬಾ ಒಂಥರ ಓವರ್ವೆಲ್ಮಿಂಗ್ ಆಗಿತ್ತು ಇನ್ನ ಸ್ವರ್ಗ ನರಕ ಅಂದ್ರೆ ಬಿಗ್ ಬಾಸ್ ಮನೆಯನ್ನ ಹೊರತುಪಡಿಸಿ ನಾವು ಮಾತಾಡೋದಾದ್ರೆ ಸ್ವರ್ಗ ನರಕಕ್ಕೆ ಬೇರೆ ಡೆಫಿನೇಶನ್ ಕರೆಕ್ಟ್ ಯಾರು ಕೂಡ ನಾವು ನೋಡಿಲ್ಲ ಒಳ್ಳೇದಂದ್ರೆ ಸ್ವರ್ಗ ಅನ್ಕೊತೀವಿ ಕೆಟ್ಟದ್ದು ಅಂದ್ರೆ ನರಕ ಅಂತ ಅನ್ಕೊಂತೀವಿ ನೀವು ಒಳಗಡೆ ಹೋಗಕ್ಕಿಂತ ಮುಂಚೆ ಈ ಸ್ವರ್ಗ ನರಕಕ್ಕೆ ನಿಮ್ಮ ಅಲ್ಲಿ ಇದ್ದಂತಹ ಡೆಫಿನೇಶನ್ ಏನು ಈ ಮನೆ ಬಗ್ಗೆ ಹೇಳೋದಾದ್ರೆ ಮನೆಯಿಂದ ಹೊರಗಡೆ ಹೊರಗಡೆ ಇದ್ದಾಗ್ಲೇನೆ ಅಂದ್ರೆ ಬಿಗ್ ಬಾಸ್ ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಸ್ವರ್ಗ ನರ್ಕ ಅಂತ ಹೇಳಿದಾಗ ನಿಮ್ಮ ಮೈಂಡ್ ಅಲ್ಲಿ ಇದ್ದಂತಹ ಒಂದು ಈಗ ನೀವು ಹೇಳಿದಾಗ ಸಾಮಾನ್ಯವಾಗಿ ನರ್ಕ ಸ್ವರ್ಗ ಅನ್ನೋದನ್ನ ಬಯೋ ಸಮಯದಲ್ಲಿ ಉಪಯೋಗಿಸ್ತೀವಿ ನೀವು ನರ್ಕಕ್ಕೆ ಹೋಗೋದು ಅಂದ್ಬಿಡ್ತೀವಿ ಯಾರಾದ್ರೂ ತಪ್ಪು ಮಾಡಿದಾಗ ಅಥವಾ ಯಾರಾದ್ರೂ ತುಂಬಾ ಕಷ್ಟ ಕೊಟ್ಟಾಗ ಸೊ ನರಕ ಅಂದ್ರೆ ತುಂಬಾ ಕೆಟ್ಟದ್ದು ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಸ್ವರ್ಗ ಅಂತ ಅಂದ್ರೆ ಎಲ್ಲ ಒಳ್ಳೇದ್ ಮಾಡಿ ಸುಖವಾಗಿರುವಂತಹ ಜಾಗ ಅನ್ನೋದು ಎಲ್ರಿಗೂ ಇರುವಂತ ವಿಚಾರ ಸೊ ಗೊತ್ತಿತ್ ನಂಗೆ ಏನೋ ತುಂಬಾ ಕಷ್ಟ ಇರತ್ತೆ ನರ್ಕದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಾರೆ ಊಟದಲ್ಲಿ ತೊಂದರೆ ಇರುತ್ತೆ ಮಲಗೋಕ್ ತೊಂದರೆ ಇರುತ್ತೆ ಇವನ್ ಕಾಂಪಿಟೇಷನ್ಸ್ ಕೂಡ ಇವ್ರಿಗೆ ಜಾಸ್ತಿ ಟಫ್ ಆಗಿರುತ್ತೆ ಆ ಐಡಿಯಾಗಳೆಲ್ಲ ಸ್ವಲ್ಪ ಇತ್ತು ಖಂಡಿತ ಸೊ ಅದೇ ಮೂಡಲ್ಲಿ ಅದರೊಳಗೆ ಹೋಗಿದ್ದೆ ನಾನು ಓಕೆ ಓಕೆ ಒಳಗೆ ಹೋಗಿ ನೋಡಿದಾಗ ಹಾ ಒಳಗೆ ಹೋಗಿ ನೋಡಿದಾಗ ಫಸ್ಟ್ ಡೇ ಆದ್ಮೇಲೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೋಗ್ತೀರಿ ಅಲ್ಲೊಂದು ನಿಮಗೆ ರಿಲೀಫ್ ಸಿಕ್ಕಿರುತ್ತೆ ಓ ನಾನು ಸ್ವರ್ಗದಲ್ಲಿ ಇದ್ದೀನಿ ಅಂತ ಆಕ್ಚುಲಿ ನಾನು ಸುದೀಪ್ ಸರ್ಗೆ ನರ್ಕ ಕಳ್ಸಿ ಅಂತ ಕೇಳಿದ್ದೆ ಓಕೆ ಅದ್ ಯಾಕೆ ಅಂತಂದ್ರೆ ನನ್ಗೆ ಈ ಏಜ್ ಅಲ್ಲೂ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಇನ್ನೂ ಹಾಗೆ ಇದೆಯಾ ಆ ಚಾಲೆಂಜಸ್ ತಗೊಳ್ಳೋ ಶಕ್ತಿ ಇನ್ನೂ ಇದೆಯಾ ಅಂತ ನನಗೆ ನಾನು ಟೆಸ್ಟ್ ಮಾಡ್ಕೊಳ್ಬೇಕು ಅಂತ ಒಂದು ಬಿಗ್ ಬಾಸ್ ಹೋಗಕ್ ಮುಂಚೆ ಇತ್ತು ನನ್ಗೆ ಅಷ್ಟ ಅಂದ್ರೆ ನೋಡ್ಬೇಕಿತ್ತು ಅಂತ ಕಷ್ಟ ನೋಡಿದೀನಿ ಚಿಕ್ಕ ವಯಸ್ಸಲ್ಲಿ ಎನ್ ಸಿಲ್ ಎಲ್ಲ ಇದ್ದಿದ್ರಿಂದ ತುಂಬಾ ಟಫ್ ಕ್ಯಾಂಪ್ಸ್ ಹಿಮಾಲಯಸ್ಗೆಲ್ಲ ಹೋಗೋದು ಎಲ್ಲ ಮಾಡಿದೀನಲ್ಲ ಆ ಸ್ಪಿರಿಟ್ ಇನ್ನು ನನ್ನಲ್ಲಿ ಉಳ್ಕೊಂಡಿದ್ಯಾ ಅಥವಾ ವಿತ್ ಏಜ್ ಅದು ಅಂತ ಟೆಸ್ಟ್ ಮಾಡ್ಬೇಕಾಗಿತ್ತು ಸೊ ಹಾಗಾಗಿ ನರಕಕ್ಕೆ ಕಳಿಸಿ ಸರ್ ಅಂತ ಕೇಳಿದೆ ಡಿಸೈಡ್ ಮಾಡಿದ್ರಿಂದ ಸ್ವರ್ಗಕ್ಕೆ ತಳ್ಳದ್ರು ನೋಡ್ತಾ ಇದ್ರೆ ಏಜ್ ಆಗಿದೆ ಅಂತ ಅನ್ಸೋದೇ ಇಲ್ಲ ನಿಮಗೆ ಎವರ್ ಗ್ರೀನ್ ಯಮುನಾ ಅಂತ ಕರೆಯೋದಕ್ಕೆ ನೀವು ಇನ್ನು ಅಷ್ಟೇ ಚಾರ್ಮ್ ಆಗಿದೀರ ಅಷ್ಟೇ ನೋಡ್ತಾ ಇದ್ರೆ ಅನ್ಸುತ್ತೆ ನಮಗೂ ಕೂಡ ಆ ಗುರು ನಾವು ಹಂಗೆ ಇರಬೇಕು ಹಂಗೆ ಇರಬೇಕು ಅಷ್ಟೊಂದು ಆಕ್ಟಿವ್ ಆಗಿರ್ಬೇಕು ಅಂತ ಅನ್ಸುತ್ತೆ ನಮಗೂ ಇನ್ನ ಮನೆ ಒಳಗಡೆ ಹೋಗ್ತೀರಾ ಒಂದಷ್ಟು ದಿನ ನರಕದಲ್ಲಿ ಇರ್ತಾರೆ ಒಂದಷ್ಟು ಜನ ಸ್ವರ್ಗದಲ್ಲಿ ಇರ್ತಾರೆ ಮನೆಗಳ ಒಳಗಡೆ ಹೋಗ ಆದ್ಮೇಲೆ ಆ ಸ್ವರ್ಗ ನರಕದ ಡೆಫಿನೇಷನ್ ನಿಮಗೆ ಗೊತ್ತಾಗುತ್ತೆ ಗೊತ್ತಾದ್ಮೇಲೆ ಏನಿಸ್ತು ಅಲ್ಲಿ ರೂಲ್ ಬುಕ್ ಬಂದಿಟ್ಟಿದ್ರು ಇಟ್ಟಿದ್ರು ಲಿಸ್ಟ್ ಇಟ್ಟಿದ್ರು ಏನ್ ಫಾಲೋ ಮಾಡಬೇಕು ಮಾಡಬಾರ್ದು ಅಂತ ಸ್ವರ್ಗದಲ್ಲಿ ಇರುವಂತಹ ಯಾವುದೇ ವಸ್ತುವನ್ನ ನರಕಕ್ಕೆ ಕೊಡೋ ಹಾಗಿಲ್ಲ ನೀರನ್ನ ಹೊರತುಪಡಿಸಿ ಇನ್ನೇನು ಕೊಡೋ ಹಾಗಿಲ್ಲ ಏನು ಶೇರ್ ಮಾಡ್ಕೊಳೋ ಹಾಗಿಲ್ಲ ಅವ್ರು ಯಾವ ಇಲ್ಲಿಯ ಸವಲತ್ತುಗಳು ಸಿಗೋದಿಲ್ಲ ಈ ರೀತಿಯಾಗಿ ಒಂದಷ್ಟು ಇತ್ತು ಸೊ ಹಾಗೆ ಅವರನ್ನು ಟ್ರೀಟ್ ಮಾಡಬೇಕು ಅನ್ನೋದು ಅದರಲ್ಲಿ ಒಂಥರ ಗೊತ್ತಾಗುತ್ತೆ ಅವಾಗಲೂ ಓಕೆ ಅವಾಗ ಇನ್ನೂ ಎಕ್ಸೈಟ್ಮೆಂಟ್ ಫಸ್ಟ್ ಡೇ ಎಲ್ಲರೂ ಹೊಸಬ್ರು ಬರ್ತಿದ್ದಾರೆ ಇನ್ನೂ ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ ಇದ್ದೀವಿ ಇನ್ನೂ ಅದನ್ನು ಎಂಜಾಯ್ ಮಾಡೋ ಇದೀವಿ ಅಷ್ಟು ಹಿಟ್ ಆಗಲಿಲ್ಲ ಬೆಳಿಗ್ಗೆ ಶುಭೋ ಒಂದು ಹಾರ್ಡ್ ವೇಕಪ್ ವೇಕ್ಅಪ್ ಕಾಲ್ಗೆ ಟೈಮ್ ಎಲ್ಲ ಏನು ಹೇಳಲ್ವಲ್ಲ ಸೊ ಆ ಟೈಮಲ್ಲಿ ಬಿಗ್ ಬಾಸ್ ಬಂದಾಗ ಶುಭೋದಯ ಸ್ವರ್ಗವಾಸಿಗಳೇ ಅಂತಾರೆ ನರಕವಾಸಿಗಳ ಮಾತನ್ನು ತಗೊಳ್ಳದೇ ಇಲ್ಲ ಕನ್ಸಿಡರೇ ಮಾಡಲ್ಲ ಅವಾಗ ಒಂದು ಫ್ಲಾಶ್ ಆಯ್ತು ಓ ಇವರು ತುಂಬಾನೇ ಸೀರಿಯಸ್ ಆಗಿ ಇದನ್ನ ಕನ್ಸಿಡರ್ ಮಾಡ್ತಾ ಇದಾರೆ ನರಕ ಅಂದ್ರೆ ರಿಯಲ್ ನರಕ ಏನೋ ತುಂಬಾ ಪಾಪ ಮಾಡಿ ಬಂದಿರೋರು ತರ ಅನ್ನೋದು ಅಲ್ಲಿ ಕ್ಲಾರಿಟಿ ಸಿಕ್ಬಿಡತ್ತೆ ಸೊ ಅಲ್ಲಿಂದ ನಾವು ಅವ್ರನ್ನ ದೂರನೇ ಇಡಬೇಕು ಮರ್ಕ ಪಡಬಾರ್ದು ಆ ತರದ ಫೀಲಿಂಗ್ ಬರುತ್ತೆ ಅಲ್ಲಿಂದ ಬಿಗ್ ಬಾಸ್ ಇಟ್ಟಿದ್ದಾರೆ ಅಂತಂದ್ಮೇಲೆ ನಾವು ಕೂಡ ಹಂಗೆ ನಡ್ಕೋಬೇಕು ನಾವು ಹಾಗೆ ಫಾಲೋ ಮಾಡಬೇಕು ಅಂತ ಓಕೆ ಓಕೆ ಇನ್ನ ನರ್ಕದೊಳಗಡೆ ಒಂದಷ್ಟು ಜನ ಇರ್ತೀರಾ ಸ್ವರ್ಗದೊಳಗಡೆ ಒಂದ ಇರ್ತೀರ ಬಟ್ ಡೇ 1 ಇಂದನೇ ಕಾಂಪಿಟೇಷನ್ ಅನ್ನೋದು ಹೆಂಗಿತ್ತು ಅಂದ್ರೆ ನಾವು ನೋಡ್ತಾ ಇದೀವಿ ಅಂದ್ರೆ ಪ್ರತಿ ಸೀಸನ್ ನಲ್ಲೂ ಸೆಟಲ್ ಡೌನ್ ಆಗೋದಕ್ಕೆ ಒಂದಷ್ಟು ದಿನಗಳು ತಗೊಂತಾರೆ ಈ ಸೀಸನ್ ನಲ್ಲಿ ಆ ತರ ಸೆಟಲ್ ಡೌನ್ ಆಗೋಣ ಅಂತ ನೋಡಿದ ಕಂಟ್ರೆ ಎಲ್ಲ ಒಬ್ಬರ ಇಬ್ಬರ ಕಾಣಿಸ್ಬೋದು ಬಿಟ್ರೆ ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ ಇತ್ತು ಅದನ್ನ ನೋಡಿದಾಗ ಅದೇ ಕಂಟೆಸ್ಟೆಂಟ್ ನಿಮ್ಗೆ ಏನ್ ಫೀಲ್ ಆಗುತ್ತೆ பீ ப்ளஸ் கர்நாடகா